ನೋಡಿ ಯತ್ನಾಳವ್ರು ಏನಾದರೂ ಹೇಳ್ತೀರ ನೋಡಿ, ಯತ್ನಾಳವ್ರು ಏನಾದರೂ ಹೇಳಿ. ನಿನ್ನೆ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ, ಎಲ್ಲೋಯ್ತು ಅವ್ರ ಉಗ್ರ ಪ್ರತಾಪ ಅವತಾರ ಅದು ಇದು. ನೀವು ಅದಕ್ಕೆ ನೀವು ಇದ್ರಲ್ರಿ ಆಡಳಿತದಲ್ಲಿದ್ದಾಗ ನೀವೇ ತಾನೇ ಹೇಳಿದರು ಯಡಿಯೂರಪ್ಪ ಅವ್ರ ಪಿ ಎ ದುಬೈನಲ್ಲಿ ವಿಜೇಂದ್ರ ಅವ್ರು ಯಾಕೆ ಪದೇ ಪದೇ ಹೋಗ್ತಾರೆ, ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ಹೇಳಿದ್ರಲ್ಲ, ನೀವೇನು ಮಾಡಿದ್ರಿ ಅವಾಗ? ನೀವು ಯಾಕೆ ಸಾಕ್ಷಿಗಳು ಕೊಟ್ಟಿಲ್ಲ? ಪಿ ಎಸ್ ಐ ಹಗರಣದ ಬಗ್ಗೆ ಇರ್ಬೋದು, ನಾನೇಶ್ ಮಾತಾಡಿದ್ದೀನಿ, ನನಗಿಂತ ಜಾಸ್ತಿ ಅವ್ರು ಮಾತಾಡಿದಾರ ಇಲ್ಲ ಹೇಳಿಬಿಡ್ರಿ. ವಿಜೇಂದ್ರ ಅವ್ರ ವಿರುದ್ಧ ನಾವು ಮಾತಾಡಿಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಅವ್ರ ವಿರುದ್ಧ ನಾವು ಜಾಸ್ತಿ ಅಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಅವಾಗೇನು ಸಾಕ್ಷಿಗಳು ಕೊಟ್ಟಿದ್ರಿ? ಅಟ್ಲೀಸ್ಟ್ ನಾವು ಏನೇನು ಮಾಡಿದ್ದೀವಿ, ನಾವು ಏನೇನು ಹೇಳಿದ್ದೀವಿ ಅದೆಲ್ಲನೂ ಕೂಡ ಸಾಕ್ಷಿ ಸಮೇತವನ್ನು ಕೊಟ್ಟು ಅದು ತನಿಖೆಯನ್ನು ನಡೆಸಿದ್ವಿ. ನೀವು ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಯತ್ನಾಳವರೇ? ಪಿ ಎಸ್ ಐ ಹಗರಣ ನಿಮ್ಮ ಕಣ್ಣೆದುರಿಗಾಯಿತು, ಬಿಟ್ಕಾಯಿನ್ ಹಗರಣ ನಿಮ್ಮ ಕಣ್ಣೆದುರಿಗಾಯಿತು. ಇವಾಗ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀರಲ್ಲ, ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು 10,000 ಕೋಟಿ ರೂಪಾಯಿ ಡೈವರ್ಷನ್ ಆಗಿದೆ SCP TSP ಹಣ ಅಂತ ಹೇಳಿದಾಗ ಅವಾಗ ಯಾಕೆ ಗಪ್ಪು ಕೂತಿದ್ರಿ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ 4 ಜನ ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಅವಾಗ ಯಾಕೆ ಗಪ್ಪು ಕೂತಿದ್ರಿ? 400 ಕೋಟಿ ರೂಪಾಯಿ ನಿಮ್ಮ ಅವಾಗ ನಿಮ್ಮ ಸರ್ಕಾರ ನುಂಗಿದ್ರಲ್ಲ, ಅವಾಗ ಯಾಕೆ ಸುಮ್ಮನಿದ್ರಿ? ಅವಾಗ ಎಷ್ಟಿತ್ತು ಪಾಲು CMದು? ಎಷ್ಟಿತ್ತು ಪ್ರಧಾನಮಂತ್ರಿದು? ಎಷ್ಟಿತ್ತು ಪಾಲು? ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗ ಯಾಕೆ ಕೇಳಿಲ್ಲ ನೀವು? ಅಥವಾ ಗೊತ್ತಾದ್ಮೇಲೂ ನೀವೇನು ಮಾಡಿದ್ರಿ? ನೈತಿಕತೆಯಿಂದ ನೀವು ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ, ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ? ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ನಾಗೇಂದ್ರ ಅವರು ತಮ್ಮ 24 ತಾಸು ಒಳಗಡೆ, ಯಾವಾಗ ಈ ಹಗರಣ ಹೊರಗೆ ಬಂತು 24 ತಾಸು ಒಳಗಡೆ ಇದು CID ವಹಿಸಬೇಕು ಅಂತ ಅವರೇ ಹೇಳಿರೋದು. ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿದರು, ಫೋರ್ಜರಿ ಆಗಿದೆ ಅಂದ್ಬಿಟ್ಟು. ಏನೇ ಇದೆ, ಯಾರೇ ಇರ್ಬೋದು, ಅದು ಅಧಿಕಾರಿಗಳಿರ್ಬೋದು, ನಾನಿರ್ಬೋದು, ಉಪ್ಪು ತಿಂದರೆ ನೀರು ಕುಡಿಲೇಬೇಕು. ಸೊ ಇದರಲ್ಲಿ ಯಾರ್ದು ರಕ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಮ್ಮಿಬ್ಬರು ನಾಯಕರು ಕೂಡ ಹೇಳಿದ್ದಾರೆ. ಅದೇನಿದೆ, ತನಿಖೆ ಕೊಟ್ಟಿದ್ದೀವಿ, SIT ಕೊಟ್ಟಿದ್ದೀವಲ್ಲ, ಬರಲಿ, ಪ್ರಿಲಿಮಿನರಿ ಬರಲಿ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಟ್ರೇಸೇಬಲ್ಲು, ಒಂದು ಅಕೌಂಟ್ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ, ಆ ಬ್ರಾಂಚಿಂದ ಇನ್ನೊಂದು ಯಾವುದೋ ಹೈದರಾಬಾದ್ ಬ್ರಾಂಚು ಆಂಧ್ರ ತೆಲಂಗಾಣ ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ, ಅಲ್ಲಿಂದ ಕೆಲವು ಕಂಪ್ನಿಗಳಿಗೆ ಹೋಗಿದೆ ಅಂತ ಟ್ರೇಸ್ ಆಗಿದೆ, ಕೆಲವು 28 ಕೋಟಿ ವಾಪಸ್ ಬಂದಿದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಸೊ ಅವೆಲ್ಲ ನೋಡೋಣ ಏನಾಗುತ್ತೆ, ಬರಲಿ. ಆಮೇಲೆ ಇದೆಲ್ಲ ಯಾರು ಮಾಹಿತಿ ಕೊಡ್ತಾ ಇರೋದು? ನೇರವಾಗಿ ಸರ್ಕಾರನೇ ನಿಮ್ಗೆ ಕೊಡ್ತಾ ಇರೋದು, ಏನು ಮುಚ್ಚುಮರೆ ಏನಿಲ್ಲ ಅಲ್ಲ ಇದರಲ್ಲಿ. ಏನು ಕೆಲಸ ಇದೆ ಅವರು ಅವ್ರು ಏನಾಗಿದೆ, ವೀಕ್ಲಿ ರಿಪೋರ್ಟ್ ಕಳಿಸ್ಬೇಕನ್ಸುತ್ತೆ ಮೇಲ್ಗಡೆ ಅವರು. ನಾವು ಇಷ್ಟು ಜನಕ್ಕೆ ಬೈದಿದ್ದೀವಿ, ಹಿಂಗೆ ಹೇಳಿದ್ದೀವಿ, ಹಂಗೆ ಮಾಡಿದ್ದೀವಿ ಅಂತ. ಸೊ ಅಷ್ಟಕ್ಕೆ ಅವ್ರು ಸೀಮಿತ ಇದ್ದಾರೆ, ಅವರೇ ಉಳಿಯಲ್ಲ. ಎತ್ತಾಳವರು ನನ್ನ ಬಗ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ನನಗಿಂತ ಹೆಚ್ಚು ಪ್ರೀತಿ ವಿಜೇಂದ್ರ ಮೇಲಿದೆ ಅವರಿಗೆ. ಅವರೇ ಹೇಳ್ತಾ ಇದ್ದಾರಲ್ಲ, ಈ ಚುನಾವಣೆ ಮುಗಿಲಿ ವಿಜೇಂದ್ರ ಅವರು ಅಧ್ಯಕ್ಷರಾಗೋದಿಲ್ಲ, ಅಶೋಕ್ ಅವರು ಅವ್ರ ಸ್ಥಾನವನ್ನು ಕಳ್ಕೋತಾರೆ ಅಂತ ಯಾರು ಹೇಳ್ತಾ ಇರೋದು? BJP ಅವ್ರು ಹೇಳ್ತಾ ಇರೋದು. ಸೊ ಫಸ್ಟು ಅವ್ರ ಮನೆ ಉಳಿಸ್ಕೊಳ್ಳಿ, ಅವ್ರ ಮನೆ ಬೆಂಕಿ ಆರಿಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಬೆಂಕಿನೂ ಇಲ್ಲ, ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಕೂಡ ಇಲ್ಲ. ಯಾರು ಎಷ್ಟು ಯಾರು ಹೇಳಿದ್ದು? ಒಳ್ಳೆಯದಾಯ್ತು. ಆದರೆ ಎತ್ತಾಳವರೇ ಕಾಂಗ್ರೆಸ್ಸಿಗೆ ಬರ್ತಾರಂತನಾ? ಈಗ ನೋಡಿ, ಸುಮ್ಮನೆ ನಾನು ಹೇಳಿಲ್ವಾ, ಸುಮ್ಮನೆ ಅವರು ವಾರಕ್ಕೊಮ್ಮೆ ವರದಿ ಕಳಿಸ್ಬೇಕಾಗ್ತದೆ. ಅವ್ರು ಕೇಳ್ತಾರೆ, ಏನೇನು ಮಾತಾಡಿರಪ್ಪ, ಮೋದಿಗೆ ಡಿಫೆಂಡ್ ಮಾಡ್ಕೊಂಡು, ಅಮಿತ್ ಶಾ ಅವ್ರಿಗೆ ಡಿಫೆಂಡ್ ಮಾಡ್ಕೊಂಡು, BJPಗೆ ಡಿಫೆಂಡ್ ಮಾಡ್ಕೊಂಡು, ಏನೇನು ಮಾಡಿದ್ದೀರಾ ಒಂದು ವರದಿ ಕಳಿಸಿ ಅಂದಿರ್ತಾರೆ. ಅದಕ್ಕೆ ಕಳಿಸಿರ್ತಾರೆ ಇವರು. ಒಂದು ಏಕನಾಥ್ ಶಿಂದೆ ಬರ್ತಾರೆ, ಇನ್ನೊಬ್ಬ ಹೇಮಂತ್ ಬಿಸ್ವಾಸ್ ಬರ್ತಾರೆ. ಏನಂದರೆ ನಾವೇನು, ನಮಗೆ ರಾಜಕೀಯ ಅಂದರೆ ಗೊತ್ತಿಲ್ಲೇನು, ನಾವೇನು ಮಾಡಿಲ್ಲ, ಏನು ಇಲ್ಲಿ ಅವರು. ನಿಮ್ಗೆ ಅದೇ ಭಾಷೆ ಬರ್ತದಂದರೆ ಅದೇ ಭಾಷೆನಲ್ಲಿ ನಾವು ಮಾಡ್ತೀವಿ. ಏನು ಆಪ್ರೇಷನ್ ಕಮಲ ಮಾಡೋದು ದೊಡ್ಡದಾ? ನಮಗೆ ಬರಲ್ವಾ ಆಪ್ರೇಷನ್ ಹಸ್ತ ಮಾಡೋಕ್ಕೆ? ನಮ್ಗೆ ಬರಲ್ವಾ? ಬರುತ್ತೆ. ಆದರೆ ನಾವು ಅವಶ್ಯಕತೆ ಇಲ್ಲ, 136 ಇದ್ದೀವಿ,
ಒಳ್ಳೆ ಗ್ಯಾರಂಟಿಗಳನ್ನು ನಾವು ಕೊಡೋದ್ರ ಮೇಲೆ ನಮ್ಮ ಗಮನ ಇದೆ, ಒಳ್ಳೆ ಆಡಳಿತ ಕೊಡೋದ್ರ ಮೇಲೆ ನಮ್ಮ ಗಮನ ಇದೆ. ಇವರು ಕಮ್ಮಿ ಬಂದಿದೆ, ಇವರಲ್ಲಿ ಅಸಮಾಧಾನ ಇದೆ ಅಂತ ಇವರು ಬೀದಿನಲ್ಲಿ ಬಂದು ಬಟ್ಟೆ ಹರ್ಕೊಂಡ್ರೆ ಅದಕ್ಕೆ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ? ಇಲ್ಲಿ ಅವ್ರ ಹೆಸರು ಇತ್ತಲ್ಲ ಸರ್ ನೇರವಾಗಿ ನೋಡಿ, ಅಧಿಕಾರಿಗಳ ಹೆಸರಿದೆ ಅವ್ರ ಮೇಲೆ ಕ್ರಮ ಹೌದು, ವಿ ವಿಲ್ ಟೇಕ್ ಆ್ಯಕ್ಷನ್. ನಾವು ನೋಡಿ ಅದರಲ್ಲಿ ಏನಾಗಿತ್ತು ಸರ್, ದಯವಿಟ್ಟು ತಾವು ಗಮನಿಸಿ, ತಾವೇ ಎಲ್ಲ ಬ್ರೇಕಿಂಗ್ ನ್ಯೂಸ್ ಹೊಡೆದಿದ್ದು, ಅದರಲ್ಲಿ ಏನೂ ಆಗೇ ಇಲ್ಲ ಅಂತ ಹೇಳಿದರು. ಅಟ್ಲೀಸ್ಟ್ ಕನಿಷ್ಠ ಮಾನವೀಯತೆಯ ದೃಷ್ಟಿಯಿಂದನ ಇದನ್ನು ತನಿಖೆ ಒಳಗ್ಪಡಿಸ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತಲೂ ಹೇಳಿರಲಿಲ್ಲ. ನಾವು ಅದೆಲ್ಲನೂ ನಾವು ಮಾಡ್ತಾಯಿದ್ದೀವಿ. ನಾವು ಆಮೇಲೆ ಇಬ್ಬರು ನಾಯಕರು ಕೂಡ ಹೇಳಿದಾಗ ಇಲ್ಲ ಇದರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತೀವಿ ಅಂದರೆ ರಿಪೋರ್ಟ್ ಬರಲಿ, ಮಾಡ್ತೀವಿ. ಈಗ ನಾನೇ ಅದರಲ್ಲಿ ಪಾಲ್ಗಾರರಿದ್ದರೆ ನನಗೂ ಶಿಕ್ಷೆ ಆಗಲಿ. ಅವ್ರು ನೋಡಿ ಎನ್ಕ್ವೈರಿ ಮಾಡಿ ಅಂತ ಅವ್ರು ಲೆಟರ್ ಬರೆದಿಲ್ಲ, ಹೀಗಾಗಿದೆ ಅಂತ ಲೆಟರ್ ಬರೆದಿದ್ದಾರೆ. ಆಮೇಲೆ ಮಾಡಿ ತೊಂದರೆ ಇಲ್ಲ. CBIಗೆ ನೋಡಿ, ನನ್ನ ಗೊತ್ತಿರೋ ಹಾಗೆ ಸಬ್ಜೆಕ್ಟ್ ಟು ಕರೆಕ್ಷನ್, 100 crore ಮೇಲೆ ಇದ್ದರೆ ಆಟೋಮ್ಯಾಟಿಕ್ ಆಗಿ CBI ಕ್ಯಾನ್ ಸೋ ಮೋಟು ಟೇಕ್ ಅಪ್ ದ ಕೇಸ್. ನಾವೇನು ಹೇಳ್ತಾ ಇದ್ದೀವಿ, ನಾವು ರೆಫರ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಬರಲಿ, ಪ್ರಾಥಮಿಕ ವರದಿ ಬರಲಿ, ಅವಶ್ಯಕ ಇದ್ದರೆ SIT ಕೊಡೋಣ, NIAಗೂ ಕೊಡೋಣ. ನಿನ್ನೆ ಹೋಮ್ ಮಿನಿಸ್ಟರ್ ಅವರು ಭಾಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಗೊಂದಲ ಎಲ್ಲಿದೆ ಇದರಲ್ಲಿ? ಆ್ಯಂಬಿಗ್ವಿಟಿ, ದರ್ ಇಸ್ ನೋ ಆ್ಯಂಬಿಗ್ವಿಟಿ ಇನ್ ದ ಗೌರ್ಮೆಂಟ್. ಕ್ರಮ ತಗೋತೀವಿ, ಫಾಲೋ ಅಪ್ ಮಾಡ್ತೀವಿ, ಅವಶ್ಯಕತೆ ಇದ್ದರೆ CBIಗೂ ಕೊಡ್ತೀವಿ. ಫಸ್ಟ್ ನಮ್ಮ ಸರ್ಕಾರದ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಹೊರಗೆ ಬರಲಿ ಮೊದಲು. ನೋಡಿ, ರಾಜೀನಾಮೆ ಕೊಡಿಸ್ಬೇಕಾ ಬಿಡಿಸ್ಬೇಕಾ ಅದು CM ವಿವೇಚನೆಗೆ ಬಿಡು. ಕ್ಯಾಬಿನೆಟ್ ಈಸ್ ಆಲ್ವೇಸ್ ದ ಪ್ರೆರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಹೌದಾ ಇಲ್ಲ? ಈಗ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಂತ ವಿಪಕ್ಷರವರು ಹೇಳಿದಾಗ ಅದಕ್ಕೆ ನಾವು ಕೊಡೋಕ್ಕಾಗುತ್ತಾ? ಈ ವಿಪಕ್ಷರ ನಾಯಕರು ಯಾರು ನಮ್ಗೆ ಹೇಳೋಕ್ಕೆ? ಅವರೇನು, ಅವ್ರ ಕೆಲಸ ಅವ್ರು ಮಾಡಬೇಕು. ಅವ್ರದ ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದಾದಂಥ ಒಂದು ಸ್ಥಾನಮಾನ ಇದೆ. ನಮ್ಮದ್ರಲ್ಲಿ ಏನಾದರೂ ಲೋಪ ಇದ್ದರೆ ಎತ್ತಿಡೀಲಿ, ನಾವೇನು ಅವ್ರ ಥರ ಏನು ಅವ್ರ ಥರ ಜಾರ್ಕೊತಾ ಇದ್ದೀರಾ? ಸ್ವಲ್ಪ ದಯವಿಟ್ಟು ಅವ್ರ ಆಡಳಿತ ನಡೆಸಬೇಕಾದ್ರೆ ಏನೇನು ಮಾಡಿದರು ಹೇಳ್ಬಿಡ್ರಿ. ಇದೇ ಹಗರಣಗಳು ಆಗ್ತಾ ಇದ್ದಾಗ ಏನಂದರು ಅವರು ಅದರಲ್ಲಿ, ಏ ನಿಮ್ಮ ಕಾಲದಲ್ಲಿ ಆಗಿಲ್ವಾ, ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂದ್ಕೊಂಡು ಜಾರ್ತಾ ಇದ್ರ? ಇಲ್ಲ, ನಾವು ಹಂಗೆ ಹೇಳ್ತಾ ಇದ್ದೀವ, ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀವಿ ನಾವು, ಸರ್ಕಾರ ನಡೆಸ್ತಾ ಇದ್ದೀವಿ. ನಿಮ್ಮ ಕಾಲದಲ್ಲಿ ಇಷ್ಟು 1 crore ಆಯಿತು, ನಮ್ಮ ಕಾಲದಲ್ಲಿ 1 crore ಆಯಿತು, ನಿಮ್ಮ ಕಾಲದಲ್ಲಿ 500 crore ಆಯಿತು, ನಮ್ಮ ಕಾಲದಲ್ಲಿ ಬರೀ 100 crore ಆಗಿದೆ ಅಂತ ನಾವು ಹೇಳೋಕ್ಕಾಗುತ್ತಾ? ದಟ್ ಈಸ್ ನಾಟ್ ದ ವೇ ಟು ರನ್ ಗೌರ್ಮೆಂಟ್. ಆಮೇಲೆ ನಾವು ಜಾರ್ಕೊಂತಾನೂ ಇಲ್ಲ, ವಿ ವಿಲ್ ಡೂ ಇಟ್. ಯಾವುದು ನೋಡಿ, ಕಾರ್ಪೊರೇಷನ್ ಒಂದೇ ಕಾರ್ಪೊರೇಷನ್ನಲ್ಲಿ ಹಲವಾರು ಕಾರ್ಪೊರೇಷನ್ಗಳು ನಿಗಮಗಳು ಇರ್ತವೆ ನಮ್ಮ ಇದರಲ್ಲಿ. ಆಮೇಲೆ ಎಲ್ಲನೂ ಇಂಡಿಪೆಂಡೆಂಟಾಗಿ ನಡೀತದೆ. ಸರ್ಕಾರಕ್ಕೆ ಅವರು ಕ್ವಾರ್ಟರ್ಲಿ ರಿಪೋರ್ಟನ್ನು ಕೊಡ್ತಾರೆ ಅಥವಾ ಯಾವಾಗ ಇವ್ರು ರಿವ್ಯೂ ಮಾಡ್ತಾರೆ ಅವಾಗನ ಕೊಡ್ತಾರೆ. ಯಾವುದೂ ಕೂಡ ಡೈಲಿ ಬೇಸಿಸ್ ಡೈಲಿ ಟ್ರಾನ್ಸಾಕ್ಷನ್ಸ್ ಇಲ್ಲ. ಎಲ್ಲರಿಗೂ ಅವ್ರದ್ದಾದಂಥ ಒಂದು ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಅಂತ ಇರುತ್ತೆ. MDಗೆ ಒಂದಿರುತ್ತೆ, ಅಧ್ಯಕ್ಷರಿಗೆ ಒಂದಿರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದಿರುತ್ತದೆ, ಮಿನಿಸ್ಟರಿಗೆ ಇರ್ತದೆ. ಅವ್ರವ್ರ ಫೈನಾನ್ಷಿಯಲ್ ಡಿಸ್ಕ್ರಿಷನರಿ ಪವರ್ಸ್ ಮೀರಿ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಇದು ಕಾರ್ಪೊರೇಷನ್ಗಳಲ್ಲಿ ಹಿಂಗೆ ಆಗಿದ್ರೂ ನೇರವಾಗಿ ಡಿಪಾರ್ಟ್ಮೆಂಟಿಗಿರ್ಬೋದು ಸರ್ಕಾರಕ್ಕಿರ್ಬೋದು ನೇರವಾಗಿ ಗೊತ್ತಾಗೋದಿಲ್ಲ. ಅದು ನೀವು ಹೇಳ್ದಂಗೆ ಯಾವಾಗ ಕ್ವಾರ್ಟರ್ಲಿ ರಿಪೋರ್ಟ್ ಬರುತ್ತೋ ಅಥವಾ ಯಾರನ್ನ ಹಿಂಗೆ ಹೇಳ್ತಾರೋ ಅವಾಗ ಗೊತ್ತಾಗುತ್ತೆ. ಬಟ್ ಅಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ, MD ಇರ್ಬೋದು, ಅವರು ಇರ್ಬೋದು, ಇವ್ರು ಇರ್ಬೋದು, ಅವರು ಎಚ್ಚೆತ್ಕೋಬೇಕು. ನಮ್ಮ ಸಿಗ್ನೇಚರ್ ಫೋರ್ಜರಿ ಆಗ್ತಾ ಇದೆಯಾ ಇಲ್ಲ, ನಮ್ಮ ಅಕೌಂಟಿಂದ ಇನ್ನೊಂದಿಗೆ RTGS ಆಗ್ತಾ ಇದೆ, ಅದಕ್ಕಂತ ಚೀಫ್ ಅಕೌಂಟ್ಸ್ ಆಫೀಸರ್ ಇರ್ತಾರೆ, ಅವ್ರ ಕೆಳಗಡೆ ಅಂಡರ್ ಸೆಕ್ರೆಟರಿ ಇರ್ತಾರೆ, ಸಾಕಷ್ಟು ಜನ ಇರ್ತಾರಲ್ಲ. ಸೊ ಲೋಪ ಆಗಿದೆ, ದೇರ್ ಇಸ್ ನೋ ಡೌಟ್ ಇನ್ ದಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.